ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಗಾಂತ್ ಸರ್ಕಾರಕ್ಕೆ ಬಿಡದೆ ತಲೆನೋವಾಗಿ ಕಾಡ್ತಿರುವ ಹಲವು ರಹಸ್ಯಗಳನ್ನು ಹೊರಗೆ ತೆಗಿತೀನಿ ಅಂತ ಸವಾಲ್ ಮೇಲೆ ಸವಾಲು ಹಾಕ್ತಿರುವ ಪೆನ್ ಡ್ರೈವ್ ಆಯಿತು ಈಗ ಸಿದ್ದರಾಮಯ್ಯ ಮಗ ಯತೀಂದ್ರ ಅವರ ವಿಡಿಯೋ ವಿಚಾರ ಗಂಭೀರ ಆರೋಪಗಳು ಈ ಥರ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಡಿ ಕೆ ಶಿ ಇಬ್ಬರಿಗೂ ಕೂಡ ಅತಿ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದ್ದಾರೆ ಈಗ ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸರ್ಕಾರವನ್ನು ಬಿಡದೆ ಕಾಡ್ತಿರುವ ಅವರಿಗೆ ಸಿದ್ದರಾಮಯ್ಯವರ ಬಿಗ್ ಶಾಕ್ ದೊಡ್ಡ ಕೇಸ್ ಒಂದು ಈಗ ಓಪನ್ ಆಗಲಿದೆ ಅಂದರೆ ಮತ್ತೆ ಶಕ್ತಿ ಪಡೆದುಕೊಳ್ಳಿದೆ ಯಾವ ಪ್ರಕರಣ ಯಾವ ರೀತಿ ಸಮಸ್ಯೆ ಎದುರಾಗಬಹುದು ಹಾಗಾದರೆ ಕುಮಾರಸ್ವಾಮಿ ಅವರಿಗೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರಿಸಿ ಎಸ್ ವೀಕ್ಷಕರೇ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದಮೇಲೆ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಬಿ ಜೆ ಪಿ ಪ್ರತಿಪಕ್ಷ ನಾಯಕನ ಜಾಗವನ್ನು ತಾನೇ ತುಂಬಿ ದೊಡ್ಡ ಮಟ್ಟದಲ್ಲಿ ಸವಾಲು ಹಾಕ್ತಾನೇ ಇದ್ದಾರೆ ಈಗ ಎರಡು ಬಗೆಯಲ್ಲಿ ಜೆ ಡಿ ಎಸ್ ಮತ್ತು ಅವ್ರನ್ನ ವೀಕ್ ಮಾಡುವ ಪ್ಲಾನ್ ನಂಬರ್ ಒನ್ ಆಪರೇಷನ್ ಹಸ್ತದ ಮೂಲಕ ಜೆ ಡಿ ಎಸ್ನ ಪ್ರಮುಖ ನಾಯಕರನ್ನು ಶಾಸಕರನ್ನು ಸೆಳ್ಕೊಳ್ಳೋದು ನಂಬರ್ ಟು ಈಗ ದೊಡ್ಡ ಪ್ರಕರಣವೊಂದು ಜೀವ ಪಡ್ಕೊಳ್ತಾ ಇರೋದು ಬೇರೆ ಯಾವುದೂ ಅಲ್ಲ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿದೆ ಎನ್ನಲಾದ ಬಳ್ಳಾರಿ ಜಿಲ್ಲೆ ಜನತಕಲ್ ಗಣಿ ಅಕ್ರಮ ಕೇಸ್ ವಿವಿಧ ಗಣಿ ಅಕ್ರಮಗಳ ಬಗ್ಗೆ ತನಿಖೆ ನಡೆಸ್ತಾ ಇದೆ ಈಗಾಗಲೇ ಎಸ್ ಐ ಟಿ ಆ ಎಸ್ ಐ ಟಿ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂವತ್ತರ ತನಕ ವಿಸ್ತರಿಸುವಂತಹ ಪ್ರಮುಖ ನಿರ್ಧಾರವನ್ನು ಈಗ ಫ್ರೆಶ್ ಆಗಿ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೈಗೊಂಡಿದ್ದಾರೆ ಏನದು ನೋಡಿ ಈ ಜಂತಕಲ್ ಮೈನಿಂಗ್ ಅಕ್ರಮ ಮೈನಿಂಗ್ ಪ್ರಕರಣ ಅತ್ಯಂತ ಗಂಭೀರ ಸ್ವರೂಪದ್ದು ನಮ್ಗೆ ನೆನಪಿದೆ ನೂರಾರು ಕೋಟಿ ಕಪ್ಪ ಪಡೆದಿದ್ದಾರೆ ಎನ್ನುವ ಗಂಭೀರ ಆರೋಪ ಆದರೆ ಸೂಕ್ತ ಸಾಕ್ಷಿ ಸಿಗದೆ ಕುಮಾರಸ್ವಾಮಿ ಅವರು ಎಲ್ಲೂ ಸಿಟ್ಟು ಹಾಕ್ಕೊಳ್ಳಿಲ್ಲ ಬಟ್ ಬಂಧನದ ಭೀತಿ ತನಕ ಎದುರಾಗಿತ್ತು ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿತ್ತು ಕೊನೆಗೆ ಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ಧರಾಮಯ್ಯನವರ ಹಿಂದಿನ ಆಡಳಿತ ಅವಧಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವರು ಸಿಟ್ಟಾಗಿತ್ತೆಲ್ಲ ನೆನಪಿದೆ ನಮಗೆ ಎಸ್ ಐ ಟಿ ರಚನೆಯ ಮೂಲಕ ಕಾಂಗ್ರೆಸ್ ಬೇಕಂತ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಎಷ್ಟೋ ಪ್ರಕರಣಗಳನ್ನು ಹಾಗೆ ನೆನೆಗುದಿಗೆ ಹಾಕಿಟ್ಟಿದ್ದಾರೆ ಅಂತ ಈಗ ಈ ಸಂಪುಟ ಸಭೆಯಲ್ಲಿ ಎಸ್ ಐ ಟಿಗೆ ಮತ್ತೆ ಶಕ್ತಿ ತುಂಬ್ತಾ ಇರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಇಲ್ಲಿ ಮಹತ್ವ ಪಡ್ಕೊಳ್ತಿರೋದು ಈ ತನಿಖೆನ ಸುಮ್ಮನೆ ಐ ಟಿಗೆ ಇನ್ನೊಂದು ವರ್ಷ ಟೈಮ್ ಎಕ್ಸ್ಟೆಂಡ್ ಮಾಡಿಬಿಟ್ಟಿರೋದಷ್ಟೇ ಅಲ್ಲ ತನಿಖೆಯ ಪ್ರಗತಿಯನ್ನ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರೇ ತಗೊಳ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೇ ತನಿಖೆಯ ಪ್ರಗತಿ ಸಭೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಈ ಪ್ರಕರಣದ ಅಪ್ ಅನ್ನ ನಾನೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಇಂಟ್ರೆಸ್ಟಿಂಗ್ ಸೊ ಕುಮಾರಸ್ವಾಮಿಯವರಿಗೆ ಸಂಕಷ್ಟ ಎದುರಾಗುತ್ತಾ ಈ ಪ್ರಕರಣದಲ್ಲಿ ಮಹತ್ವದ್ದಿದೆ ನಾವು ಬಿಡಲ್ಲ ಸುಲಭವಾಗಿ ಅಂತ ಈಗ ಕಾಂಗ್ರೆಸ್ ಸರ್ಕಾರ ಹಿಡ್ಕೊಳಂಗೆ ಕಾಣಿಸ್ತಿದೆ ಇದು ಒಂದು ಕೇಸಲ್ಲ ಬಹಳಷ್ಟು ಅಕ್ರಮ ಗಣಿಗಾರಿಕೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಆ್ಯಕ್ಷನ್ ಅದರಲ್ಲೂ ಜಂತಕಲ್ ಮೈನಿಂಗ್ ಮಹತ್ವ ಪಡ್ಕೊಳ್ತಾ ಇದೆ ಈ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು